ಸ್ನೇಹಿತರೆ ಎಷ್ಟೋ ಜನ ಲೈಫ್ ಅಲ್ಲಿ ಡಿಪ್ರೆಷನ್ ಅಲ್ಲಿ ತುಂಬಾ ಮುಳುಗೋಗಿರ್ತಾರೆ ಡಿಪ್ರೆಷನ್ ಇಂದ ಆಚೆ ಬರಕ್ಕೆ ಆಗ್ತಿರಲ್ಲ ಸೋ ಏನು ಮಾಡಬೇಕು ಅಂತ ತುಂಬಾ ಒದ್ದಾಡ್ತಿರ್ತಾರೆ ಕೆಲವರು ಡಿಪ್ರೆಷನ್ ಮೂಡ್ ಒಳಗಡೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಮಾಡ್ತಾ ಲೈಫ್ ಅಲ್ಲಿ ಮುಗಿದೋಯಿತು ಇನ್ನು ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ ಅನ್ಕೊಂಡು ಎಷ್ಟೋ ಜನ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಕುಡಿಯೋಕೆ ಶುರು ಮಾಡಿಬಿಡ್ತಾರೆ ಸೋ ಕುಡಿತಾ ಒಂದು ನೆನಪು ಮಾಡ್ಕೋಬೇಕು ನಾವು ಕುಡಿತಾ ನಮಗೆ ಮತ್ತಷ್ಟು ಕುಡುಕರನ್ನಾಗಿ ಮಾಡಿಬಿಡುತ್ತೆ ನೀವು ಸ್ಮೋಕಿಂಗ್ ಅಡಾಪ್ಟ್ ಆಗ್ತೀರಾ ಅಗೇನ್ ನಾವು ಜಾಸ್ತಿ ಸ್ಮೋಕ್ ಮಾಡ್ತಾ ಹೋಗ್ತೀವಿ ಅಗೇನ್ ನೀವು ಬೇರೆ ಯಾವುದೋ ಒಂದು ಡ್ರಗ್ಸ್ ಅಡಾಪ್ಟಿಗೋ ಸೋ ಯಾವುದೇ ಒಂದು ವಿಚಾರದಲ್ಲಿ ನೀವು ತುಂಬಾ ನೆಗೆಟಿವ್ ಥಿಂಕ್ ಮಾಡ್ತಾ ಹೋದ್ರೆ ಹಾಗೇನೇ ಆಗ್ತಾ ಹೋಗ್ತೀರಾ ಅದರಿಂದ ಆಚೆ ಬರೋಕೆ ಸಾಧ್ಯನೇ ಇಲ್ಲ ಯಾವುದೇ ಒಂದು ಡಿಪ್ರೆಷನ್ ಆಗಿದ್ರೂ ಕೂಡ ಫಸ್ಟ್ ನಿಮಗೆ ನೀವು ಯೋಚನೆ ಮಾಡಿ ಯಾವಾಗ ನೋಡಿ ನಾವು ತುಂಬಾ ಡಿಪ್ರೆಷನ್ ಗೆ ಹೋದವಾಗ ಜಾಸ್ತಿ ನಾವು ಮಾಡಬೇಕಾಗಿರೋದು ಇಷ್ಟೇ ಏನಂತ ಹೇಳಿದ್ರೆ ಫಸ್ಟ್ ನಮಗೆ ನಾವು ಸ್ಟಡಿ ಮಾಡೋಕೆ ನಾವು ಟ್ರೈ ಮಾಡಬೇಕು ಫಸ್ಟ್ ನೋಡಿ ಒಂದು ಮಾತು ಹೇಳ್ತಾರೆ ದೊಡ್ಡವರು ಅಥವಾ ಜ್ಞಾನಿಗಳು ಅಂತ ಹೇಳಬಹುದು ಏನಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ನಿಮಗೆ ನೀವೇನೆ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ ಉದಾಹರಣೆಗೆ ನಮ್ಮನ್ನ ಯಾರಾದರೂ ಜಗತ್ತಲ್ಲಿ ಬೆಸ್ಟ್ ಆಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಬೇರೆ ಯಾರು ಕೂಡ ಅಲ್ಲ ನಮಗೆ ನಾವೇ ಬೆಸ್ಟ್ ಅರ್ಥ ಮಾಡ್ಕೊಳ್ತೀವಿ ನಮಗೆ ನಾವೇ ಬೆಸ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ನಮಗೆ ನಾವೇ ಬೆಸ್ಟ್ ಫ್ರೆಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬಿಕಾಸ್ ನಮಗೆ ಅರ್ಥ ಆದಷ್ಟು ಬೇರೆಯವರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಕೆಲವೊಂದು ಮಾತುಗಳನ್ನ ಹೇಳಿರ್ತೀವಿ ಆ ಮಾತುಗಳಿಂದ ನಮ್ಮನ್ನ ಇವರಿಷ್ಟು ಅಂತ ನಮ್ಮನ್ನ ಅಳೆದಿರ್ತಾರೆ ಬಟ್ ಅದಕ್ಕಿಂತ ಜಾಸ್ತಿ ನಮಗೆ ನಾವು ಅರ್ಥ ಆಗಿರ್ತೀವಿ ನೋಡಿ ನೀವು ಯಾವುದರಿಂದ ಡಿಪ್ರೆಷನ್ ಆಗಿದ್ದೀರಾ ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಒಂದು ಪರಿಹಾರ ಅನ್ನೋದು ಇರುತ್ತೆ ಒಂದು ಬೀಗಕ್ಕೆ ಒಂದು ಬೀಗದ ಕೀ ಹೇಗಿರುತ್ತೆ ಹಾಗೇನೆ ಒಂದು ಪ್ರತಿಯೊಂದು ಪ್ರಾಬ್ಲಮ್ಗೂ ಕೂಡ ಒಂದು ಪರಿಹಾರ ಅನ್ನೋದು ಇದೆ ನಮಗೆ ನಮ್ಮ ಪ್ರಾಬ್ಲಮ್ ತುಂಬಾ ದೊಡ್ಡದನಿಸ್ತಾ ಇರುತ್ತೆ ಬಟ್ ಹೊರಗಡೆ ಒಂದು ಸಲ ನಾವು ನೋಡ್ತಾ ಇದ್ರೆ ನಮಗಿಂತ ಹೆಚ್ಚು ಹೆಚ್ಚು ಪ್ರಾಬ್ಲಮ್ ಅಲ್ಲಿ ಇದ್ದವರು ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಖುಷಿಯಾಗಿ ಆ ಪ್ರಾಬ್ಲಮ್ ಅನ್ನ ಪಕ್ಕಕ್ಕಿಟ್ಟು ಮುಂದೆ ಸಾಗ್ತಾ ಇರ್ತಾರೆ ಎಷ್ಟೋ ಜನ ಆ ಪ್ರಾಬ್ಲಮ್ ಅಂದ ತಕ್ಷಣ ಡಿಪ್ರೆಷನ್ ಗೆ ಹೋಗ್ತಾರೆ ಡಿಪ್ರೆಷನ್ ಮೂಡಿಂದ ಆಚೆ ಬರಲ್ಲ ಯಾವುದೋ ಒಂದು ಚಟಕ್ಕೆ ಯಾವುದೋ ಒಂದು ನೆಗೆಟಿವ್ ಇದಕ್ಕೆ ಅಡಾಪ್ಟ್ ಆಗ್ಬಿಡ್ತಾರೆ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಒಂದು ಮಾತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಡಿಪ್ರೆಷನ್ ಇಂದ ಆಚೆ ಬರ್ಬೇಕಂತ ಹೇಳಿದ್ರೆ ಫಸ್ಟ್ ನಿಮಗೆ ನೀವು ಮಾತಾಡೋದಕ್ಕೆ ಶುರು ಮಾಡಿ ನಿಮಗೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ ಇದು ಫಸ್ಟ್ ಪಾಯಿಂಟ್ ನನ್ನ ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ ಬಿಕಾಸ್ ಏನಕ್ಕಂತ ಹೇಳಿದ್ರೆ ಇವತ್ತು ಆ ಡಿಪ್ರೆಷನ್ ಮೂಡಿಗೆ ಹೋಗ್ಲಿಕ್ಕೆ ಮೇಜರ್ ಕಾರಣನೇ ನೀವು ಜಸ್ಟ್ ನನ್ನ ಹೇಳುವಂತ ಪಾಯಿಂಟ್ಗೆ ನೀವು ಅರ್ಥ ಮಾಡ್ತಾ ಹೋಗಿ ಡಿಪ್ರೆಷನ್ ಹೋಗಿರೋದು ಯಾವುದಕ್ಕೆ ಅಥವಾ ಸಾರಿ ಯಾವುದಕ್ಕೆ ಅನ್ನೋದಕ್ಕಿಂತ ಯಾರಿಂದ ನೀವು ಡಿಪ್ರೆಷನ್ ಹೋದ್ರಿ ನಿಮ್ಮಿಂದಾನೇ ನೀವು ಡಿಪ್ರೆಷನ್ ಹೋಗಿದ್ದಾರೆ ಯಾವುದೋ ಒಂದು ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ಆಲೋಚನೆ ಮುಖಾಂತರ ಆ ಒಂದು ಕೆಲಸ ನಡೆಯುತ್ತೆ ಆ ಒಂದು ಕೆಲಸ ಉದಾಹರಣೆಗೆ ನೀವು ಫೈನಾನ್ಸಿಯಲ್ ವಿಚಾರದಲ್ಲಿ ನೀವು ಎಡವಿದ್ದೀರಾ ಅಂತ ಹೇಳಿದ್ರೆ ಅಲ್ಲೂ ಕೂಡ ತುಂಬಾ ಡಿಪ್ರೆಸ್ ಹೋಗ್ತೀರಾ ಲವ್ ವಿಚಾರ ಇರ್ಬೋದು ಯಾವುದೇ ಒಂದು ಸಂಬಂಧದ ವಿಚಾರ ಇರ್ಬೋದು ಯಾವುದೇ ಬದುಕಿನ ವಿಚಾರ ಇರ್ಬೋದು ಅಲ್ಲೂ ಕೂಡ ಡಿಪ್ರೆಷನ್ ಇರುತ್ತೆ ಬಟ್ ಅದನ್ನ ಹೇಗೆ ತಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಉದಾಹರಣೆ ಹೇಳೋದಾದ್ರೆ ನೋಡಿ ಲೈಫು ಅನ್ನೋ ಒಂದು ಆಟದಲ್ಲಿ ಪ್ರಾಬ್ಲಮು ಅನ್ನೋ ಒಂದು ಕ್ರಿಕೆಟ್ ಬಾಲ್ ತರ ಒಂದೊಂದೇ ಸಮಸ್ಯೆ ಬರ್ತಾ ಇರತ್ತೆ ಅದನ್ನ ಹೇಗೆ ನೀವು ಬ್ಯಾಟಿಂಗ್ ಮಾಡಿ ಫೇಸ್ ಮಾಡ್ತಿರಲ್ವ ಈ ಕ್ರಿಕೆಟ್ ಆಟದಲ್ಲಿ ಒಂದು ಬ್ಯಾಟ್ ಆಡ್ತೀವಿ ನಾವು ಬ್ಯಾಟಿಂಗ್ ಮಾಡ್ತೀವಿ ಒಬ್ಬ ಬ್ಯಾಟ್ಮನ್ ಪ್ರತಿಯೊಂದು ಬಾಲ್ನ ಜಾಣ್ಮೆಯಿಂದ ಫೇಸ್ ಮಾಡಿ ಅದನ್ನ ಬೌಂಡ್ರಿಗೋ ಸಿಕ್ಸಿಗೋ ಅಥವಾ ರನ್ ತೆಗಿಲಿಕ್ಕೆ ಆಡ್ತಿರ್ತಾನೆ ಹಂಗೇನೆ ಪ್ರತಿಯೊಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಹೆಂಗೆ ಪ್ರತಿಯೊಂದು ಬಾಲ್ ಫೇಸ್ ಮಾಡ್ತಾ ಮಾಡ್ತಾ ಆಟ ವಿನ್ ಆಗುತ್ತೋ ಹಂಗೇನೆ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ ಅನ್ನೋದು ಮಾಮೂಲಿ ಬರ್ತಾ ಇರುತ್ತೆ ಬಟ್ ಅದನ್ನ ಹೆಂಗೆ ನಾವು ಫೇಸ್ ಮಾಡ್ತೀವಿ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಆ ಡಿಪ್ರೆಷನ್ ಇಂದ ಹೊರಗೆ ಬರಬೇಕಂತೇಳಿದ್ರೆ ಫಸ್ಟ್ ಮಾಡಬೇಕಾಗಿರೋದು ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ ಈ ಪ್ರಾಬ್ಲಮ್ ಬರೋಕ್ಕೆ ಕಾರಣ ಏನಾಯಿತು ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಉದಾಹರಣೆಗೆ ಯಾರೋ ನಿಮ್ಮನ್ನು ಮೋಟಿವೇಟ್ ಮಾಡ್ತಾರೆ ಅಥವಾ ಯಾವುದೋ ಬುಕ್ಸ್ ಓದ್ತೀರಾ ಅಥವಾ ಯಾವುದೋ ಸ್ವಾಮೀಜಿಗಳ ಹತ್ರ ಹೋಗ್ತೀರಾ ಏನೋ ಮತ್ತೊಂದು ಇನ್ನೊಂದು ಮಾಡ್ಬೋದು ಬಟ್ ಯಾರಿಗೇನೇ ಹೇಳಿದ್ರು ಫೈನಲಿ ಆಚೆ ಬರೋದು ನೀವು ಡಿಸಿಷನ್ ತಗೊಂಡಾಗ ಸೊ ತುಂಬ ಡಿಪ್ರೆಷನ್ ಆದಾಗ ನೀವು ಮಾಡಬೇಕಾಗಿರೋದು ನಿಮಗೆ ಮೋಟಿವೇಟ್ ಮಾಡುವಂಥ ಫ್ಯಾಕ್ಟರ್ ಕಡೆಗೆ ನೀವು ಆಚೆ ಹೋಗಿ ಆ್ಯಂಡ್ ನಿಮಗೆ ನೀವು ಮಾತಾಡೋಕ್ಕೆ ಶುರು ಮಾಡಿ ಎಸ್ ಈ ಪ್ರಾಬ್ಲಮ್ ಯಾವುದರಿಂದ ಶುರುವಾಯಿತು ಆ್ಯಂಡ್ ನಿಮಗೆ ನೀವು ಧೈರ್ಯ ತಂದ್ಕೊಳ್ಳಿ ಈ ಡಿಪ್ರೆಷನ್ ಬರೋಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಜಸ್ಟ್ ರಿಯಲೈಸ್ ಮಾಡ್ಕೊಳ್ಳಿ ಒಂದು ಮಿನಿಟ್ ಜಸ್ಟ್ ರಿಯಲೈಸ್ ಮಾಡ್ಕೊಳ್ಳಿ ಈ ಡಿಪ್ರೆಷನ್ ಬರೋಕ್ಕಿಂತ ಮುಂಚೆ ಈ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆ ಚೆನ್ನಾಗೇ ಇದ್ದೆ ಅಲ್ವಾ ಚೆನ್ನಾಗೇ ಇದ್ರಲ್ವಾ ಸೊ ಅದನ್ನು ವಿಚಾರ ಮಾಡ್ಕೊಳ್ಳಿ ಅಂದಮೇಲೆ ನೀವೆಷ್ಟು ಡೀಪಾಗಿ ತಗೊಳ್ತಾ ಹೋಗ್ತೀರಾ ಅಷ್ಟು ಡಿಪ್ರೆಷನಲ್ಲಿ ನೀವು ಡೀಪ್ ಹೋಗ್ತೀರಾ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಬರುತ್ತೆ ಒಂದು ಕೈನಲ್ಲಿ ನೀವು ಒಂದು ಫ್ಲವರ್ ಬೊಕ್ಕೆ ಅದನ್ನು ಹಿಡ್ಕೊಂಡ್ರೆ ಒಂದು 10 ನಿಮಿಷ ಹಿಡ್ಕೊಂಡ್ರೆ ಸ್ವಲ್ಪ ಪೇನ್ ಬರುತ್ತೆ ಕೈ ಅದನ್ನೇ ಒಂದು 1/2 ಗಂಟೆ ಹಿಡ್ಕೊಂಡ್ರೆ ಇನ್ನು ಸ್ವಲ್ಪ ಪೇನ್ ಬರುತ್ತೆ ಅದನ್ನೇ 1 ಗಂಟೆ ಹಿಡ್ಕೊಂಡ್ರೆ ತುಂಬ ಪೇನ್ ಬರುತ್ತೆ ಅದನ್ನೇ 1.5 ಗಂಟೆ ಹಿಡ್ಕೊಂಡ್ರೆ ಆ ಕೈನೇ ಒಂಥರ ಸೋತು ಹೋಗಿರೋ ಥರ ಫೀಲ್ ಆಗಿರುತ್ತೆ ಮೀನ್ಸ್ ಅಂದರೆ ನೀವು ಯಾವುದನ್ನು ಜಾಸ್ತಿ ಹೊತ್ತು ತಲೆಯಲ್ಲಿ ಇಟ್ಕೋತೀರಾ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಯಾವುದನ್ನು ಜಾಸ್ತಿ ತಲೆಯಲ್ಲಿ ಇಟ್ಕೋತೀರಾ ಅದು ನಿಮಗೆ ಡೀಪ್ ಆಗಲಿಕ್ಕೆ ಕಾಡಲಿಕ್ಕೆ ಶುರು ಆಗುತ್ತೆ ಸೊ ಒಂದು ರಿಯಲೈಸ್ ಮಾಡ್ಕೋಬೇಕಾಗತ್ತೆ ಏನಂತ ಹೇಳಿದ್ರೆ ನೀವು ಹಿಂದೆ ಇದ್ದಂಥ ಸಮಯ ಮತ್ತು ಈಗ ಇರುವಂಥ ಸಮಯನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನಿಮಗೆ ನೀವು ಅರ್ಥ ಮಾಡಿಕೊಂಡ್ರೆ
ಈಸಿಯಾಗಿ ನೀವು ಆ ಒಂದು ಪ್ರಾಬ್ಲಮ್ ಇಂದ ಈಚೆ ಬರಬಹುದು. ನಿಮಗೆ ನೀವು ಮಾತಾಡ್ಕೊಂಡು ನೋಡಿ, ಬಿಫೋರ್ ತುಂಬ ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ, ಇವಾಗ ಈ ಪ್ರಾಬ್ಲಮ್ ಬಂದಿದೆ ಅಲ್ವಾ. ಬಿಫೋರ್ ಅದೇನು ಚೆನ್ನಾಗಿದ್ರಿ, ಆ ಒಂದು ಸಮಯ ಕಳೆದು ಈ ಒಂದು ಸಮಯದಲ್ಲಿ ಇದ್ದೀರಾ ಅಂದಮೇಲೆ ಈ ಸಮಯವನ್ನು ಕೊಡೋದು ನೆಕ್ಸ್ಟ್ ಒಳ್ಳೆ ಸಮಯಕ್ಕೂ ಹೋಗ್ತೀರಾ ನೀವು ಡಿಸಿಷನ್ ತಗೊಂಡ್ರೆ. ನಾವು ಯಾರ್ದೋ ಔಟರ್ ಫ್ಯಾಕ್ಟರ್ ನೋಡಿ, ನಾವೇನು ಹೇಳ್ತೀವಿ, ಹೊರಗಡೆಯಿಂದ ಏನು ಮೋಟಿವೇಶನ್ ಬರುತ್ತೆ, ಯಾವುದೋ ಒಂದು ಸಿನಿಮಾ ದೃಶ್ಯ ಇರ್ಬೋದು ಅಥವಾ ಬುಕ್ಸ್ ಓದ್ಬೋದು ಅಥವಾ ಯಾರೋ ನಮಗೆ ಬುದ್ಧಿವಾದನ ಹೇಳ್ಬೋದು, ಏನೋ ಒಂದು ಗೊತ್ತಿಲ್ಲ. ಬಟ್ ಯಾ, ಅದು ಬೇಕು. ಬಟ್ ಎಲ್ಲಿ ತನಕ ಇರುತ್ತೆ ಅದು ಔಟರ್ ಮೋಟಿವೇಶನಲ್ ಫ್ಯಾಕ್ಟರ್? ನಿಮಗೆ 2 ಮಿನಿಟ್ಸ್, ಅರ್ಧ ಗಂಟೆ, ಒಂದು ದಿನ, 2 ದಿನ, 3 ದಿನ, ಅದಾದ್ಮೇಲೆ ಅಗೇನ್ ಮಾಮೂಲಿ ಡಿಪ್ರೆಷನ್ಗೆ ಹೋಗ್ತೀವಿ. ಬಟ್ ಡಿಪ್ರೆಷನ್ ನೀವು ಹೋಗಿದ್ದಾರೆ ಅಂದಮೇಲೆ ಅದನ್ನು ಜಸ್ಟ್ ನೀವೇ ಕೂತ್ಕೊಂಡು ವಿಚಾರ ಮಾಡೋಕ್ಕೆ ಶುರು ಮಾಡಿ. ಇದಕ್ಕಿಂತ ಮುಂಚೆ ನಾನು ತುಂಬ ಚೆನ್ನಾಗಿದ್ದೆ, ಇದು ನನ್ನ ಬದುಕು, ಇದು ಬಂದಿದೆ, ಇದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ನೀವು ವಿಚಾರ ಮಾಡೋಕ್ಕೆ ಶುರು ಮಾಡಿದ್ರೆ ಅಗೇನ್ ನಿಮ್ಮ ಐಡಿಯಾಸ್ ಬರಲಿಕ್ಕೆ ಶುರುವಾಗುತ್ತೆ ಮೈಂಡ್ ಒಳಗಡೆ. ಯಾವಾಗ ಐಡಿಯಾಸ್ ಬರಲಿಕ್ಕೆ ಶುರು ಆಗುತ್ತೆ ಆ ಪ್ರಾಬ್ಲಮಿಂದ ಆಚೆ ಬರ್ತೀರಾ. ಯಾವಾಗ ಐಡಿಯಾಸ್ ಬರೋಕ್ಕೆ ಶುರು ವರ್ಕ್ ಆಗೋದಿಲ್ವೋ ಅವಾಗ ಅಗೇನ್ ಪ್ರಾಬ್ಲಮಲ್ಲಿ ಇರ್ತೀರ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಡಿಪ್ರೆಷನಿಂದ ಆಚೆ ಬರಬೇಕಂತ ಹೇಳಿದರೆ ನೀವು ಮಾಡಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ ನಿಮಗೆ ನೀವು ವಿಚಾರ ಮಾಡೋಕ್ಕೆ ಶುರು ಮಾಡಿ, ನಿಮಗೆ ನೀವು ಧೈರ್ಯ ತಂದುಕೊಳ್ಳಿ, ನಿಮಗೆ ನೀವು ಮಾತಾಡಿ. ಬಿಫೋರ್ ಈಗ ಡಿಪ್ರೆಷನ್ ಪ್ರೆಸೆಂಟ್ ಸಿಚುವೇಶನ್ ಇದೆ, ಅದ್ರ ಹಿಂದೆ ನಾನೇನಿದ್ದೆ, ಸೊ ಇದು ಹೆಂಗಾಯಿತು, ಇದನ್ನು ಜಸ್ಟ್ ನೀವು ಅನಲೈಸ್ ಮಾಡ್ತಾ ಬಂದರೆ ಆ ಡಿಪ್ರೆಷನಿಂದ ಆಚೆ ಬರ್ಬೋದು ಸ್ನೇಹಿತರೆ. ಸೊ ಅದಕ್ಕೆ ಯಾವುದೇ ಬ್ರಹ್ಮವಿದ್ಯೆ ಇಲ್ಲ, ತುಂಬ ಕಷ್ಟ ಅನಿಸುತ್ತೆ ಇಲ್ಲ ಅಂತಿಲ್ಲ, ಬಟ್ ಮನಸ್ಸನ್ನು ಕಂಟ್ರೋಲ್ ಇಟ್ಕೋಬೇಕಾಗತ್ತೆ, ಮನಸ್ಸನ್ನು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಲವ್ ಎಮೋಷನ್ಸ್ ಇರುತ್ತೆ ಅಂದ್ಕೊಳ್ಳಿ, ಸೊ ಬ್ರೇಕಪ್ ಆಗಿರುತ್ತೆ, ಎಷ್ಟು ಹುಡುಗ ಹುಡುಗಿದು ಬ್ರೇಕಪ್ ಆದಮೇಲೆ ನೀವು ಅದನ್ನು ಎಮೋಷನನ್ನು ಕಂಟ್ರೋಲ್ ಮಾಡಿದಂದ್ರೆ ಅಗೇನ್ ಡಿಪ್ರೆಷನಲ್ಲಿ ಇರ್ತೀರಾ ನೀವು. ಯಾವಾಗ ಆ ಎಮೋಷನನ್ನು ಕಂಟ್ರೋಲ್ ಮಾಡ್ಕೊಳ್ತೀರಾ ಅದು ತುಂಬ ಈಸಿ ಇರುತ್ತೆ ನಿಮಗೆ ಅದರಿಂದ ಆಚೆ ಬರೋದು. ಯಾವುದೇ ಆಗಲಿ, ಯಾವುದೇ ಪ್ರಾಬ್ಲಮಿಂದ ಆಚೆ ಬರಬೇಕಂದ್ರೆ ಆ ಎಮೋಷನನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ನೀವು ಅದನ್ನು ಸಂಕಲ್ಪ ಮಾಡಿ ಎಸ್ ಅಂಥೇಳಿ ಬಂದರೆ ಮಾತ್ರ ಆಚೆ ಬರೋಕ್ಕೆ ಸಾಧ್ಯ, ಇಲ್ಲಾಂದರೆ ಯಾವುದೇ ಔಟರ್ ಮೋಟಿವೇಶನಲ್ ಫ್ಯಾಕ್ಟರ್ ಬಂದರೂ ಕೂಡ ನೀವು ಅದರಿಂದ ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೆನಪಲ್ಲಿಟ್ಕೋಬೇಕಾಗತ್ತೆ. ಸೊ ಇದು ನನ್ನ ಆಲೋಚನೆ ಪ್ರಕಾರ, ನನ್ನ ಥಾಟ್ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆಲವೊಂದಿಷ್ಟು ವಿಚಾರಣ ಹೇಳಿದ್ದೀನಿ. ಸರಿ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಒನ್ಸ್ ಅಗೇನ್ ಹೇಳ್ತೀನಿ, ಸೊ ಯಾವುದೇ ಡಿಪ್ರೆಷನ್ ಬಂದರೂ ಕೂಡ ಲೈಫಲ್ಲಿ ನೆಗೆಟಿವ್ನ ವಿಚಾರ ಮಾಡಬೇಡಿ. ಅಂದರೆ ಯಾವುದೋ ಸುಸೈಡ್ ಮಾಡ್ಕೊಳ್ಳುವಂಥದ್ದು, ಬದುಕೇ ಮುಗಿದೋಯ್ತು ಅಂತ ಆ ಥರದ್ದು ಯಾವತ್ತೂ ಫೀಲ್ ಮಾಡಬೇಡಿ, ಆ ಥರ ಯೋಚನೆ ಕೂಡ ಬರಲಿಕ್ಕೆ ಬಿಡಬೇಡಿ. ಬಿಕಾಸ್ ಜೀವನ ಒಂದೇ ಒಂದು ಸಲ ಸಿಕ್ಕಿರುತ್ತೆ, ಅದನ್ನು ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡೋಣ. ಸಮ್ ಪ್ರಾಬ್ಲಮ್ ಬರುತ್ತೆ, ಅದನ್ನು ಫೇಸ್ ಕೂಡ ಮಾಡಬೇಕಾಗಿರೋರು ನಾವೇನೆ. ಚೆನ್ನಾಗಿದ್ದಾವಾಗ ಹೆಂಗೆ ಅದನ್ನು ಎಂಜಾಯ್ ಮಾಡ್ತೀವಿ, ಫೀಲ್ ಮಾಡ್ತೀವಿ, ಪ್ರಾಬ್ಲಮ್ ಅನ್ನ ಕೂಡ ಫೀಲ್ ಮಾಡಿ ಅದನ್ನು ಪರಿಹಾರ ಮಾಡ್ಕೊಳ್ಳೋದ ಕಡೆ ಹೋದರೆ ಮಾತ್ರ ಲೈಫು ಒಂದು ಕ್ಲಾರಿಟಿ ಸಿಗ್ತಾ, ಒಂದು ಒಳ್ಳೆ ಫೀಲ್ ಕೊಡ್ತಾ ನಮಗೆ ನಾವು ಸಾಗಿಸ್ಬೋದು, ಜೀವನನ ಸಾಗಿಸ್ಬೋದು ಅಂತ ಹೇಳ್ತಾ ಮತ್ತೊಂದು ಸ್ಮಾಲ್ ಥಾಟ್ ಒಟ್ಟಿಗೆ, ಯೋಚನೆ ಒಟ್ಟಿಗೆ ಮತ್ತೊಂದು ವಿಡಿಯೋ ಒಟ್ಟಿಗೆ ಬರ್ತೀನಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡುವಂಥ ಹೊಸ ಹೊಸ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ನಮಸ್ಕಾರ.